ಒಂದು ಮುಖ್ಯ ವಿಷಯವನ್ನು ಕುರಿತು ಮಾತನಾಡಬೇಕು ಅಂತ ನನಗನ್ಸಿದೆ. ಪುಸ್ತಕ ಮನುಷ್ಯ ಜೀವನದಲ್ಲಿ ಮಾಡಬಹುದಾದಂಥ ಪರಿಣಾಮವನ್ನು ಕುರಿತು ನಾಲ್ಕು ಮಾತು ಹೇಳಬೇಕು ಅಂತಿದ್ದೆ. ಪುಸ್ತಕ ಅನ್ನೋದು ಒಂದು ಓದುವಂಥ ಮನುಷ್ಯನಿಗೆ ದೊಡ್ಡ ಒಂದು ಭಾಗ್ಯ, ಅವನ ಬದುಕನ್ನು ಬೆಳೆಸ್ತಕ್ಕಂಥ ಒಂದು ದೊಡ್ಡ ಸೌಲಭ್ಯ. ಅದು ಪುಸ್ತಕದ ಮಹತ್ವ ಎಷ್ಟು ಅಂತ ಅನ್ನೋದಕ್ಕೆ ಒಂದು ಮಾತು ಹೇಳ್ಬೋದು. ಹಿಂದೆ ಜೂಲಿಯಸ್ ಸೀಸರ್ ಈಜಿಪ್ಟ್ ಮೇಲೆ ಯುದ್ಧಕ್ಕೆ ಅಂತ ಹೋದಾಗ ಮೊದಲು ಅಲೆಕ್ಸಾಂಡ್ರಿಯ ನಗರಾಗಿದ್ದ, ಗೆದ್ದ ನಗರಗಳನ್ನೆಲ್ಲ ಲೂಟಿ ಮಾಡೋದು ಸೈನಿಕರ ಪ್ರವೃತ್ತಿ ತಾನೆ. ಸೈನಿಕರು ಬಂದು ಅವನಿಗೆ ಕೇಳಿದ್ರಂತೆ, ನಾವು ಈಗ ಅಲೆಕ್ಸಾಂಡ್ರಿಯ ಪೂರ್ತಿ ಕೈವಶ ಆಗಿದೆ, ಇದನ್ನ ಲೂಟಿ ಮಾಡ್ತೀವಿ, ಹಾಳುಗೆಡುತ್ತೀವಿ. ಅವನು ಹೇಳಿದಂತೆ, ನೀವು ಮನೆ ಮಠಗಳನ್ನೆಲ್ಲ ಹಾಳು ಮಾಡಿದರೆ, ಜನರಿಗೆ ತೊಂದರೆ ಕೊಟ್ಟರೆ ಅದರಿಂದ ದೊಡ್ಡ ಪ್ರಯೋಜನ ಇಲ್ಲ. ಈ ನಗರದಲ್ಲಿ ಒಂದು ಭಾರಿ ಲೈಬ್ರರಿ ಇದೆ, 1,000 ವರ್ಷಗಳ ಹಿಂದಿನ ಪುಸ್ತಕಗಳೆಲ್ಲ ಅದರಲ್ಲಿವೆ, ಎಲ್ಲೆಲ್ಲಿಂದಲೋ ತಂದು ಅದರಲ್ಲಿ ಪುಸ್ತಕಗಳು ಸೇರಿಸಿದ್ದಾರೆ. ಅದರಿಂದೇ ಅಲೆಕ್ಸಾಂಡ್ರಿಯಾ ಎಷ್ಟು ಭವ್ಯವಾದ ನಗರವಾಗಿದೆ. ಮೊದಲು ಹೋಗಿ ಆ ಲೈಬ್ರರಿಗೆ ನೀವು ಬೆಂಕಿ ಇಡಬೇಕು, ಹಾಗೆ ಮಾಡಿದ ನಾವು ಈ ಜನರ ದೊಡ್ಡ ಸಂಪತ್ತನ್ನು ಕಿತ್ತುಕೊಂಡಾಗತ್ತೆ, ನಿಜವಾಗಿ ಈ ನಗರವನ್ನು ಹಾಳುಗೆಡುವುದಾಗತ್ತೆ. ಇದು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಅವನೊಬ್ಬ ಮಿಲಿಟರಿಯವನು, ಆದರೆ ಅವನಿಗೂ ಕೂಡ ಪುಸ್ತಕ ಮನುಷ್ಯನ ಶಕ್ತಿ ಅನ್ನೋದು ಗೊತ್ತಿತ್ತು. ಅವನ ಶಕ್ತಿ ಕುಂದಿಸ್ಬೇಕಾದ್ರೆ ಪುಸ್ತಕವನ್ನು ಅವನ ಕೈಯಿಂದ ಕಿತ್ಕೊಳ್ಬೇಕು ಅಂತ. ಪುಸ್ತಕ ಹಿಡಿದ ಕೈ ಸರಸ್ವತಿಯ ಪಾದಗಳನ್ನೇ ಹಿಡಿದಿದೆ. ಅವರು ಜೀವನದಲ್ಲಿ ಲೌಕಿಕದಲ್ಲಿ ಉಳಿದ ವಿಷಯಗಳಲ್ಲಿ ಹೇಗೆ ಇರಲಿ, ಆದರೆ ಅವರ ಭಾವನಾ ಶಕ್ತಿಯಲ್ಲಿ ಬುದ್ಧಿಶಕ್ತಿಯಲ್ಲಿ ತುಂಬ ಬೆಳೀತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಲೈಬ್ರರಿ ಆ್ಯಕ್ಟ್ ಅಂತ ಬಂದು ಕನ್ನಡದಲ್ಲಿ ಅಚ್ಚಾದ ಎಲ್ಲ ಪುಸ್ತಕಗಳನ್ನು ಅವುಗಳಲ್ಲಿ ಆಯ್ಕೆ ಮಾಡಿ ಸುಮಾರು 300 ಪ್ರತಿಗಳನ್ನು ತಗೊಂಡು ಅದನ್ನು ಎಲ್ಲ ಕರ್ನಾಟಕದ ಎಲ್ಲ ಸಿಟಿಯಲ್ಲಿರುವ ಲೈಬ್ರರಿಗಳಿಗೆ ಹಂಚಬೇಕು ಅಂತ ಒಂದು ಕಾಯ್ದೆ ಮಾಡಿದ್ದಾರೆ. ಇದರಿಂದ ಪುಸ್ತಕ ಪ್ರಕಟಿಸೋರಿಗೂ ಕೂಡ ಒಂದು ಅನುಕೂಲ, ಮತ್ತು ಅನೇಕ ಲೈಬ್ರರಿ ಬೆಂಗಳೂರು ಸಿಟಿಯಲ್ಲೇ ಒಂದು 6 ದೊಡ್ಡ ಲೈಬ್ರರಿಗಳು, ಒಂದೊಂದಕ್ಕೂ ಅದರ 10-10 ಬ್ರಾಂಚ್ಗಳು ಇವೆ. ಹೀಗಾಗಿ ಜನಕ್ಕೆ ಸುಲಭವಾಗಿ ಪುಸ್ತಕಗಳು ಕೈಗೆ ಸಿಗುವಾಗತ್ತೆ. ಕರ್ನಾಟಕ ಈ ದಿಕ್ಕಿನಲ್ಲಿ ಕರ್ನಾಟಕ ಸರ್ಕಾರ ಭಾಳ ಒಳ್ಳೆ ಕೆಲಸವನ್ನೇ ಮಾಡಿದೆ ಅಂತ ಹೇಳ್ಬೋದು.